ಒಂದು ಕಡೆ ನಿಮ್ಮ ಸಿನಿಮಾಗೆ ನಾನು ಒಂಥರ ಗ್ರೇಟ್ ಫ್ಯಾನ್, ಅದು ಹೊರತುಪಡಿಸಿ ನಿಮ್ಮ ಸಂದರ್ಶನಗಳಿಗೆ ಇನ್ನೊಂದು ಕಡೆ ಫ್ಯಾನ್ ನಾನು. ಆಲ್ಮೋಸ್ಟ್ ಮೊನ್ನೆ ರೀಸೆಂಟಾಗಿ ಬಂದಿರೋ ಕೀರ್ತಿ ಎಂಟಿ ಕೂಡ ನೋಡಿದ್ದೀನಿ ನಾನು. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗೆಲ್ಲ ಒಂದು ಕಡೆ ಯೂಟ್ಯೂಬಲ್ಲಿ ಒಂದು ಟ್ಯಾಬಲ್ ಹಾಕೊಂಬಿಟ್ಟಿರ್ತೀನಿ ಇಂಟರ್ವ್ಯೂ, 5 ನಿಮಿಷ ಆದಮೇಲೆ ರಿಫ್ರೆಶ್ ಆಗೋಕ್ಕೆ ನಿಮ್ಗೆ ನೋಡ್ತಾ ಇರ್ತೀನಿ. ಅವಾಗ ಅವಾಗ ಎಲ್ಲ ಟಾಪಿಕ್ ಟಚ್ ಮಾಡ್ತೀರಿ, ಎಲ್ಲರ ಬಗ್ಗೆ ಮಾತಾಡ್ತೀರಾ, ಒಂದಷ್ಟು ಕಡೆ ರುಬ್ತೀರಾ ಅಲ್ಲಲ್ಲಿ. ಯಾ, ಸೊ ನಮ್ಮ ಸಂಜು ಸಿನಿಮಾದು ಒಂದು ನಮ್ಮ ಟೀಮ್ ಬಗ್ಗೆ ಒಂದು ಚಿಕ್ಕ ಸ್ಪೆಷಾಲಿಟಿ ಹೇಳಬೇಕು ನಾನು. ನಮ್ಮ ಪ್ರೊಡಕ್ಷನ್ ಟೀಮಿಂದ ಹಿಡಿದು ಇಡೀ ಮೇಕಪ್ವರೆಗೂ ಪ್ರತಿಯೊಬ್ಬರು ನಮ್ಮ ಸಿನಿಮಾದಲ್ಲಿ ಎಲ್ಲದಕ್ಕೂ ಇನ್ವಾಲ್ವ್ ಆಗಿ ಎಲ್ಲ ಈವೆಂಟ್ಗಳನ್ನೂ ನಡೆಸ್ಕೊಡ್ತಾರೆ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿಶಾ ಎಂಟರ್ಪ್ರೈಸಸ್, ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಸರ್ ಅವ್ರಿಗೋಸ್ಕರ. ಬಿಕಾಸ್ ನಮ್ಮ ಎಲ್ಲ ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಪ್ರತಿಯೊಬ್ಬರೂ ಅವರು ಹಾಸ್ಪಿಟಾಲಿಟಿ ಆಗಲಿ, ಎಲ್ಲ ವಿಚಾರದಲ್ಲೂ ಅವ್ರು ನಮ್ಮನ್ನು ನೋಡ್ಕೊಳ್ಳೋ ರೀತಿ ಆಗಿದೆ ಇವತ್ತಲ್ಲ, ಮೊದಲನೇ ದಿನದಿಂದನೂ. ಸೊ ವಿ ಆರ್ ವೆರಿ ಲಕ್ಕಿ ಟು ವರ್ಕ್ ಇನ್ ಯುವರ್ ಪ್ರೊಡಕ್ಷನ್ ಸರ್, ಸಂತೋಷ್ ಸರ್. ಆ್ಯಂಡ್ ದೆನ್ ಕಿರ್ಚಿ ಮಾಡಿ ನಮ್ಮೆಲ್ರಿಗೂ ಹದಬಸ್ತಲ್ಲಿ ಇಟ್ಕೊಂಡು ಸಂಭಾಳಿಸ್ಕೊಂಡು ನಾವು ಎತ್ತಿರೋ ಸರ್ ಇಲ್ಲಿವರೆಗೂ ನಮ್ಗೆ ಕರ್ಕೊಂಬಂದು, ಆಡಿಯೋ ಲಾಂಚರ್ಗೂ ಕರ್ಕೊಂಬಂದಿದ್ದಾರೆ. ಅವ್ರಿಗೆ ಪಾಪ ನಿಂತ್ಕೊಳ್ಳಾಗ್ತ, ನಾವು ಹೇಳಿದ್ವಿ ಸರ್ ಕೂಲಾಗಿ ಒಂದು ಕಡೆ ಕೂತ್ಕೊಳ್ಳಿ, ನಾವೆಲ್ಲ ಈವೆಂಟ್ ನಡೆಯುತ್ತೆ ಅಂತ. ಆದರೂ ಅವ್ರಿಗೆ ಆಗ್ತಾ ಇಲ್ಲ, ನಿಂತ್ಕೊಂಬಿಟ್ಟಿ, ಕೂತ್ಕೋತಾನೆ ಇಲ್ಲ ಅವರು. ಬಟ್ ದೆನ್ ಇನ್ನು ಉಳಿದಂಗೆ ನಮ್ಮ ಕ್ಯಾಮ್ರಾಮ್ಯಾನ್ ನಾಗೇಶನ್ ಆಗಿರ್ಬೋದು, ಅರುಣ್ ಸರ್, ಎಲ್ಲರೂ, ಆಮೇಲೆ ಆರ್ಟಿಸ್ಟ್ಗಳು, ಶ್ರಾವ್ಯ ಮೇಡಮ್ ಆಗಿರಲಿ, ಎಲ್ಲರೂ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಹೀರೋ ಬಗ್ಗೆ ಹೇಳಲೇಬೇಕು, ಬಿಕಾಸ್ ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಥವಾ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅವ್ರ ಡೈರೆಕ್ಷನ್ ಎಲ್ಲರನ್ನೂ ಒಟ್ಟಿಗೆ ಕೂಡಿಸಿ ಈ ಟೀಮ್ನ ಕಟ್ಟಿರೋದು ನಮ್ಮ ಮನ್ವಿತ್ ಸರ್. ಆ್ಯಂಡ್ ಅಗೇನ್ ಈ ಸಿನಿಮಾಗೆ ನಾನೇ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅಲಾಟ್. ಆ್ಯಂಡ್ ಸಂಜು ಸಿನಿಮಾಲಿ ಎರಡು ಹಾಡುಗಳಿದೆ, ಒಂದು ಕೇಳಿದ್ದೀರಾ, ಬಹುಶಃ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಒಂದು 2 ನಿಮಿಷ ಟೈಮ್, ಇಷ್ಟ ಆಗಿದರೆ ವಾಟ್ಸಪ್ ಸ್ಟೇಟಸಲ್ಲಿ ಆ್ಯಂಡ್ ಲಿಂಕ್ನ ಫ್ರೆಂಡ್ಸ್ಗೆ, ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ನಮ್ಮ ಕರಿಯರ್ಗೆ ನಮ್ಮ ಟೀಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರೂ ಪರಿಚಯದ ಮುಖಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದ ನಿರ್ದೇಶಕರುಗಳು ಎಲ್ಲರೂ ಇದ್ದಾರೆ ಇಲ್ಲಿ. ಏನು ಹೇಳಬೇಕು, ಒಂದು ತುಂಬ ಚಿಕ್ಕದಾದ ಆದರೆ ಚೊಕ್ಕದಾದ ಒಂದು ತಂಡ ಕಟ್ಕೊಂಡು ಯತಿರಾಜ್ ಅವರು ಈ ಸಿನಿಮಾನ ಮಾಡಿದ್ದಾರೆ. ಮೊದಲನೇದಾಗಿ ಹೇಳಬೇಕು ನಮ್ಮ ನಿರ್ಮಾಪಕರ ಬಗ್ಗೆ, ಹೇಳಿದ್ದನ್ನು ಹೇಳಿದ ಟೈಮಿಗೆ ಇನ್ನೊಂದು ದಿನ ಕೊಡಿ ಸರ್ ಅಂತ ಅಂದಾಗಲೂ ಇನ್ನೊಂದು ದಿನ ಕೊಟ್ಟಿದ್ದಾರೆ ನಮಗೆ. ತುಂಬ ಖುಷಿಯಾಗುತ್ತೆ, ಅವ್ರಿಗೆ ಒಳ್ಳೆಯದಾಗಬೇಕು, ತುಂಬ ಇನ್ನಷ್ಟು ಚಿತ್ರಗಳು ಅವರ ಸಂಸ್ಥೆಯಿಂದ ಬರಬೇಕು ಅಂತ ಹಾರೈಸ್ತಾ ಇದ್ದೀನಿ ಅವ್ರಿಗೆ. ಇನ್ನು ಡಿ ಒ ಪಿ ಬಗ್ಗೆ ನಾಗೇಶ್ ಅವರು ಅಸೋಸಿಯೇಟ್ ಕ್ಯಾಮ್ರಾಮ್ಯಾನ್ ಆಗಿದ್ದಾಗಿಂದ ನಮಗೆ ಗೊತ್ತಿದೆ, ಬೆಳೆದಿದ್ದ ರೀತಿ ನಿಜವಾಗ್ಲೂ ಮೆಚ್ಕೊಳ್ಳೋವಂಥದ್ದು. ನಾಗೇಶ್ ಇದ್ದಿದ್ದು ಇವತ್ತು ವಿದ್ಯಾ ನಾಗೇಶ್ ಆಗಿ ಹೊರಹೊಮ್ಮಿದಾರಂತಂದರೆ ನಿಜಕ್ಕೂ ತುಂಬ ಶ್ಲಾಘನೀಯ. ಹಾಗೆಯೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್, ಒಂದು ಸಾಂಗ್ ಈಗಾಗಲೇ ಕೇಳಿದ್ದೀರಾ, ಇನ್ನೊಂದು ಸಾಂಗ್ ಇನ್ನೇನು ಸದ್ಯದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ಕೋ ಡೈರೆಕ್ಟರ್ ಅರುಣ್ ಬಗ್ಗೆ ಹೇಳಲೇಬೇಕು, ಇಡೀ ತಂಡನ ನಡೆಸ್ಕೊಂಡು ಹೋಗಿದ್ದ ರೀತಿ ಮೆಚ್ಚುವಂಥದ್ದು. ಇನ್ನು ನಮ್ಮ ಹೀರೋ ಹೀರೋಯಿನ್ ಮನ್ವಿತ್ ಹಾಗೂ ಶ್ರಾವ್ಯ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ, ಅವ್ರ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಿಮ್ಮ ಹಾರೈಕೆಗಳು ನಮ್ಮ ತಂಡದ ಮೇಲೆ ಇರಲಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.